ಈಗ ಮೈಸೂರು ಮತ್ತು ಬೆಂಗಳೂರು ಗ್ರಾಮಾಂತರ ಸಿ ಎಮ್ ಡಿ ಸಿ ಎಮ್ ಅವರ ತವರು ಕ್ಷೇತ್ರಕ್ಕೆ ನೀವು ಕಣಕ್ಕಿಳಿಸಿರುವಂಥ ಸ್ಟ್ರಾಟರ್ಜಿ ಏನು ಅಂತ ಒಂದು ಕಡೆ ಪ್ರತಾಪ್ ಸಿಂಹ ಅವ್ರನ್ನ ತೆಗೆದು ಯದುವೀರ್ ಅವರಿಗೆ ಕೊಟ್ಟಿದ್ದೀರಿ ಇನ್ನೊಂದು ಕಡೆ ದೇವೇಗೌಡರ ಅಳಿಯನ್ನು ಬಿ ಜೆ ಪಿಗೆ ಕರ್ಕೊಂಡು ಬಂದು ಟಿಕೆಟ್ ಕೊಟ್ಟಿದ್ದೀರಿ ಸೊ ಎರಡು ಕ್ಷೇತ್ರಗಳನ್ನು ಬಿ ಜೆ ಪಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ ಅಲ್ಲಿ ಎರಡು ಕಡೆಗೂ ಬಿ ಜೆ ಪಿ ಅಭ್ಯರ್ಥಿ ಗೆದ್ದರೆ ಅದು ಮುಂದೆ ಸರ್ಕಾರ ಪತನಕ್ಕೆ ಕಾರಣ ಆಗುವಂಥ ಒಂದು ಸ್ಟ್ರಾಟರ್ಜಿ ಏನಾದರೂ ಇಟ್ಕೊಂಡಿದ್ದೀರಾ ಯಾಕೆ ಈ ಅಭ್ಯರ್ಥಿಗಳನ್ನು ಈ ಈ ಕಾರಣಕ್ಕಾಗಿ ಕ್ಯಾರಂ ಬೋರ್ಡಲ್ಲಿ ಒಂದು ಒಂದು ಕಾಯಿನ್ ಮೇಲೆ ಗುರಿ ಇಟ್ಟಂಗೆ ಕಾಣಿಸುತ್ತೆ ಬಟ್ ಇನ್ನೊಂದು ಕಾಯ್ನು ಇರುತ್ತೆ ಅಂತ ಹಂಗೆ ನೀವು ಹೇಳ್ತಾ ಎಸ್ ಮೊದಲನೇದಾಗಿ ಮೈಸೂರಿನಲ್ಲಿ ಪ್ರತಾಪ್ ಸಿಂಹಗೆ ಅವಕಾಶ ಕೊಡದೇನೆ ಯದುವೀರ್ ಒಡೆಯರ್ ಕೊಟ್ಟಿರೋದಾಗಲಿ ಬೆಂಗಳೂರಿನಲ್ಲಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಮಂಜುನಾಥ್ ಅವ್ರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ದೆಹಲಿಯ ತೀರ್ಮಾನ ಮತ್ತು ದೆಹಲಿಯವರು ತೀರ್ಮಾನ ಮಾಡ್ತಾರೆ ಅಂದರೆ ಅದಕ್ಕೆ ಸಕಾರಣಗಳು ಸಾಕಷ್ಟು ಇರ್ತದೆ ಅದನ್ನು ಬಹಿರಂಗವಾಗಿ ಚರ್ಚೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಆದರೆ ಒಂದಂತೂ ಸತ್ಯ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ನಮ್ಮ ಕೇಂದ್ರದ ವರಿಷ್ಠರು ರಾಜ್ಯದ ಮುಖಂಡರು ಚರ್ಚೆ ಮಾಡೇ ತೀರ್ಮಾನ ಮಾಡಿದ್ದಾರೆ ಎರಡನೇದಾಗಿ ಮೈಸೂರು ಮತ್ತು ಬೆಂಗಳೂರು ಗ್ರಾಮಾಂತರ ಗೆಲ್ಲೋದ್ರೂ ಗೆದ್ರೆ ಗೆದ್ದರೆ ಪ್ರಶ್ನೆ ರೀ ನಾನು ಹೇಳ್ತಾ ಇದೇ ನಾನು ವಿಶ್ವಾಸ ಅತಿಯಾದ ವಿಶ್ವಾಸದಲ್ಲಿ ಮಾತನ್ನು ಹೇಳ್ತೇನೆ ಅನ್ಕೊಬೇಡಿ ನನಗೆ ಐ ನೋ ದ ಗ್ರೌಂಡ್ ರಿಯಾಲಿಟಿ ಒಬ್ಬರು ಸ್ವತಃ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಆರು ದಿನಗಳಿಂದ ಬೀಡುಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಏನು ಕಾರಣ ಏನಿರ್ಬೋದಾಗಾದರೆ ಸ್ವತಃ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಹೇಳ್ತಾರೆ ಇವತ್ತು ನಮ್ಮ ಮೈಸೂರಿನಲ್ಲಿ ಗೆಲ್ದೇ ಇದ್ದರೆ ಲೋಕಸಭಾ ಚುನಾವಣೆ ಗೆಲ್ಲದೆ ಇದ್ದರೆ ನನಗೆ ಗಂಡಾಂತರ ಆಗುತ್ತೆ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾರೆ ಅಂತ ಹೇಳಿದ್ರೆ ವಾತಾವರಣ ಯಾವ ರೀತಿ ಪೂರ್ವಕವಾಗಿರ್ಬೋದು ಭಾರತೀಯ ಜನತಾ ಪಾರ್ಟಿಗೆ ಬೆಂಗಳೂರು ಗ್ರಾಮೀಣದ ಬಗ್ಗೆ ಮಾತನಾಡಿದ್ರೆ ಅರೆ ಜನ ಬಯಸ್ತಾ ಸಜ್ಜನ ರಾಜಕಾರಣಿಗಳು ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು ಅಂತೇಳಿ ನೀವು ಡಾಕ್ಟರ್ ಮಂಜುನಾಥ್ಗಿಂತ ಒಳ್ಳೆ ಅಭ್ಯರ್ಥಿ ಭಾರತೀಯ ಜನತಾ ಪಾರ್ಟಿ ಸಿಗೋದಕ್ಕೆ ಸಾಧ್ಯ ಆಗ್ತದೆ ದೇವೇಗೌಡರ ಮಾಜಿ ಪ್ರಧಾನಮಂತ್ರಿಗಳು ದೇವಗೌಡ ಜರ ಹಳಿಯಂದರು ಅನ್ನೋದನ್ನು ಬದಿಗಿಟ್ಟು ಅಭ್ಯರ್ಥಿ ಬಗ್ಗೆ ನೀವು ಆಲೋಚನೆ ಮಾಡೋದಾದರೆ ಸಿಗುತ್ತೆ ಜನ ಜನಸಾಮಾನ್ಯರೇನಿದ್ದಾರೆ ರಾಜಕಾರಣಿಗಳು ಅಂತೇಳಿ ಅಸಹ್ಯ ಪಡ್ತಕ್ಕಂಥ ದಿನಗಳು ಕೂಡ ತಾವು ನೋಡಿದ್ದೀರಿ ಆದರೆ ನಮ್ಮ ಅಭ್ಯರ್ಥಿ ಹೊತ್ತು ಆಯ್ಕೆ ಮಾಡಿದ್ದೇವೆ ಹಾದಿಲಿ ಬಿದುಲು ಹೋಗ್ತಕ್ಕಂಥ ಇಂಥ ಪುಣ್ಯಾತ್ಮನ ಬಿ ಜೆ ಪಿರ ಅಭ್ಯರ್ಥಿ ಮಾಡಿದ್ದಾರೆ ಅಂತೇಳಿ ಪ್ರಶಂಸೆ ಪಡ್ತಾ ಇದ್ದಾರೆ ಇವತ್ತು ಎಷ್ಟು ಕ್ಷೇತ್ರಗಳಲ್ಲಿ ಸೊ ಹಾಗಾಗಿ ಕಮಿಂಗ್ ಬ್ಯಾಕ್ ನಾನು ಹೇಳ್ತಕ್ಕಂಥದ್ದು ಬೆಂಗಳೂರು ಗ್ರಾಮೀಣ ಇರ್ಬೋದು ಮೈಸೂರದಲ್ಲಿರ್ಬೋದು ಎರಡೂ ಕ್ಷೇತ್ರಗಳು ಭಾರತೀಯ ಜನತಾ ಪಾರ್ಟಿ ನಿಶ್ಚಿತವಾಗಿ ಗೆಲ್ತದೆ ಸರ್ಕಾರ ಬೀಳಿಸೋದ್ರ ಬಗ್ಗೆ ಡಿ ಕೆ ಶುಕರ್ ಅವ್ರ ಮನಸ್ಸಲ್ಲಿ ಏನಿದೆ ನನಗಂತೂ ಗೊತ್ತಿಲ್ಲ ಅವ್ರಿಗೆ ಪ್ರಶ್ನೆ ಕೇಳಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್